ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರರವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ ವಿಷಯಗಳೆಲ್ಲವೂ ಇಲ್ಲಿಯವರೆಗೂ ನಡೆದಿವೆ. ಮತ್ತೆ ಕೆಲವು ಖಂಡಿತವಾಗಿಯೂ ನಡೆಯುತ್ತಿವೆ. ಭವಿಷ್ಯತ್ತನ್ನು ತನ್ನ ಮನೋನೇತ್ರದಿಂದ ದರ್ಶಿಸಿದ ಬ್ರಹ್ಮೇಂದ್ರರವರು ಮುಂಬರುವ ಕಾಲದಲ್ಲಿ ಏನು ನಡೆಯುತ್ತದೆ ಎಂಬ ವಿಷಯಗಳ ಕುರಿತು ಪ್ರತಿಯೊಂದನ್ನೂ ಕೂಡ ತಮ್ಮ ಕಾಲಜ್ಞಾನದಲ್ಲಿ ವಿವರಿಸಿದ್ದಾರೆ. ಅವರು ರಚಿಸಿದ ಕಾಲಜ್ಞಾನದ ಪತ್ರಗಳು ಇಲ್ಲಿಯವರೆಗೂ ಕೆಲವು ಲಭ್ಯವಾಗಿವೆ, ಮತ್ತೆ ಕೆಲವು ಇನ್ನೂ ರಹಸ್ಯವಾಗಿಯೇ ಇವೆ. 2024 ನಂತರ ಕಾಲಜ್ಞಾನದ ಪ್ರಕಾರ ಖಂಡಿತವಾಗಿಯೂ ನಡೆಯುವ ಘಟನೆಗಳು ಇವೆ. ಹಾಗಾದರೆ ವೀರ ಬ್ರಹ್ಮೇಂದ್ರರವರ ಕಾಲಜ್ಞಾನದ ಪ್ರಕಾರ 2024 ನಂತರ ನಡೆಯುವ ಆ ಘಟನೆಗಳು ಯಾವುವು, ಎಂತಹ ಅದ್ಭುತಗಳನ್ನು ನಾವು ನೋಡಲಿದ್ದೇವೆ ಎಂಬಂತಹ ಪೂರ್ತಿ ವಿವರಗಳನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರರವರು ತಮ್ಮ ಕಾಲಜ್ಞಾನದಲ್ಲಿ ಸಾವಿರಾರು ವಿಷಯಗಳನ್ನು ಹೇಳಿದ್ದಾರೆ. ಇಲ್ಲಿಯವರೆಗೂ ಅವು ನಿಜವಾಗಿವೆ ಕೂಡ. ಆದ್ದರಿಂದಲೇ ಅವರ ಕಾಲಜ್ಞಾನ ಪ್ರಪಂಚ ವ್ಯಾಪ್ತಿಯಲ್ಲಿ ಪ್ರಸಿದ್ಧಿ ಪಡೆದಿದೆ. ಕಳ್ಳಬಾಬಾಗಳನ್ನು ಹಿಡಿದು ಮಟ್ಟ ಹಾಕುವುದು, 6 ಬಾಲಕಿ ಗರ್ಭವತಿಯಾಗುವುದು ಮತ್ತು ಮಹಿಳೆಯರು ತಮ್ಮ ಶೀಲವನ್ನು ಮಾರಿಕೊಳ್ಳುವುದು, ಗಾಂಧಿ ಮಹಾತ್ಮರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರುವುದು, ಹೀಗೆ ಕಾಲಜ್ಞಾನದಲ್ಲಿ ಹೇಳಿರುವ ವಿಷಯಗಳು ಬಹಳಷ್ಟು ನಿಜವಾಗಿ ನಡೆದಿವೆ. ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರರವರು ಕರ್ನೂಲು ಜಿಲ್ಲೆಯ ಬನಗಾಲಿಪಲ್ಲಿ ಮಂಡಲದ ಗಮ್ಮಿನಿರೆಡ್ಡಿ ಅಚ್ಚಮ್ಮನವರ ಮನೆಯಲ್ಲಿ ಹಸುಗಳಿಗೆ ಕಾವಲುಗಾರನಾಗಿದ್ದುಕೊಂಡು ರವ್ವಲಕೊಂಡದಲ್ಲಿ ಕಾಲಜ್ಞಾನವನ್ನು ರಚಿಸಿದ್ದಾರೆ. ರವ್ವಲಕೊಂಡ ಬನಗಾನಪಲ್ಲಿಗೆ 1.5 ದೂರದ ಬೆಟ್ಟದ ಮೇಲಿದೆ. ಈ ಬೆಟ್ಟದ ಗುಹೆಯಲ್ಲಿ ಕುಳಿತುಕೊಂಡು ಬ್ರಹ್ಮೇಂದ್ರರವರು ಕಾಲಜ್ಞಾನ ರಚಿಸಿದ್ದಾರೆ. ಆದ್ದರಿಂದಲೇ ಆ ಬೆಟ್ಟವನ್ನು ಬ್ರಹ್ಮೇಂದ್ರರವರ ಬೆಟ್ಟಗಳೆಂದು ಕರೆಯುತ್ತಿರುತ್ತಾರೆ. ಇವರು ದೇಶ ಪರ್ಯಟನೆ ಮಾಡುತ್ತಾ ಕಾಲಜ್ಞಾನವನ್ನು ರಚಿಸಿದ್ದಾರೆ. ಪಶುಗಳ ಕಾವಲುಗಾರನಾಗಿ ಮತ್ತು ಕೆತ್ತನೆ ಕೆಲಸ ಮಾಡುತ್ತಾ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದರು. ವೀರ ಬ್ರಹ್ಮೇಂದ್ರರವರು ಭವಿಷ್ಯತ್ತಿನಲ್ಲಿ ನಡೆಯುವ ಅನೇಕ ಘಟನೆಗಳನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ದರ್ಶನ ಪಡೆದು ಅವುಗಳನ್ನು ತಾಳೆಪತ್ರ ಗ್ರಂಥಗಳಲ್ಲಿ ಭದ್ರವಾಗಿರಿಸಿದ್ದಾರೆ. ಈಗ ಪ್ರಸ್ತುತ ನಡೆಯುತ್ತಿರುವ ಅನೇಕ ವಿಷಯಗಳು ಅವರ ಕಾಲಜ್ಞಾನದಲ್ಲಿ ಇರುವಂತಹವೆ. ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರರವರು ಒಂದೇ ಬಾರಿಯಲ್ಲದೆ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಅವರು ತಮ್ಮ ಕಾಲಜ್ಞಾನವನ್ನು ವಿವರಿಸಿದ್ದಾರೆ. ಶ್ರೀ ವೀರಬ್ರಹ್ಮೇಂದ್ರರವರು ಕಾಲೈಕ್ಯರಾಗುವ ಮೊದಲು, ಅಂದರೆ ವಿಧಿವಶರಾಗುವ ಮೊದಲು, ಕಂದಿಮಲ್ಲಯ್ಯ ಪಾಳ್ಯದಲ್ಲಿ ಗಮ್ಮಿನಿರೆಡ್ಡಿ ಅಚ್ಚಮ್ಮಗಾರಿ ಮನೆಯ ಆವರಣದಲ್ಲಿ ಸುಮಾರು 14,000 ಕಾಲಜ್ಞಾನ ಪತ್ರಗಳನ್ನು ಭೂಮಿಯಲ್ಲಿ ಮುಚ್ಚಿಕ್ಕಿದ್ದಾರೆ. ಅದರ ಮೇಲೆ ಒಂದು ಹುಣಸೆ ಗಿಡವನ್ನು ಕೂಡ ನೆಟ್ಟಿದ್ದಾರೆ. ಅದು ಒಂದು ಚಿಕ್ಕ ಕೋಣೆಯಷ್ಟು ಅಗಲ ಮಾತ್ರವೇ ಇರುತ್ತದೆ. ಆ ಗ್ರಾಮದಲ್ಲಿ ಏನಾದರೂ ವ್ಯಾಧಿಗಳು ಮತ್ತು ಏನಾದರೂ ತೊಂದರೆಗಳು ನಡೆಯುವ ಮೊದಲು ಸೂಚನೆಯಾಗಿ ಆ ಹುಣಸೆ ಮರದ ಹೂವು ಕಾಯಿಗಳೆಲ್ಲವೂ ಒಂದೇ ರಾತ್ರಿಗೆ ಉದುರಿ ಹೋಗಿ ಮುಂದೆ ನಡೆಯಲಿರುವ ಅಶುಭವನ್ನು ನಮಗೆ ತಿಳಿಯಪಡಿಸುತ್ತದೆ. ಹಾಗೆಯೇ ಆ ಹುಣಸೆ ಮರದಲ್ಲಿರುವ ಹುಣಸೆ ಹಣ್ಣುಗಳು ಕಪ್ಪು ಬಣ್ಣಕ್ಕೆ ಬದಲಾಗಿ ತಿನ್ನುವುದಕ್ಕೆ ಆಗುವುದಿಲ್ಲ. ಮರದ ಪಕ್ಕದಲ್ಲಿ ಕೆಂಪಾದ ದ್ರವವೊಂದು ಸೋರಿ ಗಟ್ಟಿಯಾಗಿ ಅದು ಕುಂಕುಮದ ರೀತಿ ಇರುತ್ತದೆ. ಅದನ್ನು ಅಲ್ಲಿನ ಪ್ರಜೆಗಳು ವ್ಯಾಧಿಗಳು ಮತ್ತು ತೊಂದರೆಗಳಿಗೆ ಪರಿಹಾರವಾಗಿ ಸ್ವೀಕರಿಸುತ್ತಾರೆ. ಬನಗಾನಪಲ್ಲಿಯಲ್ಲಿರುವ ವಯಸ್ಸಾದ ಹಿರಿಯರೆಲ್ಲರೂ ಸಹ ಆ ಮರದ ಬಗ್ಗೆ ಹೇಳುತ್ತಾರೆ. ಆ ಹುಣಸೆ ಮರಕ್ಕೆ ಇಂದಿಗೂ ಸಹ ನಿತ್ಯವೂ ದೀಪಾರಾಧನೆ ನಡೆಯುತ್ತಿರುತ್ತದೆ. ಇದೆಲ್ಲವೂ ಹೀಗೆ ಇದ್ದರೆ ಈ 2024 ವರ್ಷದಲ್ಲಿ ಮತ್ತು ನಂತರ ನಡೆಯುವ ಅದ್ಭುತಗಳ ಬಗ್ಗೆ ಬ್ರಹ್ಮೇಂದ್ರರವರ ಕಾಲಜ್ಞಾನದಲ್ಲಿ ಏನು ರಚಿಸಿದ್ದಾರೆ ಎಂಬುದನ್ನು ಈಗ ತಿಳಿಯೋಣ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಮೊಸಳೆಯು ಪ್ರತ್ಯಕ್ಷವಾಗಿ 3 ಪೂಜೆಗಳು ಇಲ್ಲದೆ ದೇವಾಲಯದ ಬಾಗಿಲುಗಳನ್ನು ಮುಚ್ಚುವ ಪರಿಸ್ಥಿತಿ ಬರುತ್ತದೆ. ಇದು ಬ್ರಹ್ಮೇಂದ್ರರವರ ಕಾಲಜ್ಞಾನದ ಪ್ರಕಾರ ಅತಿ ಬೇಗ ಕಾಣಿಸುತ್ತದೆ. ಶ್ರೀ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಆಭರಣಗಳನ್ನು ಕಳ್ಳರು ಅಪಹರಿಸುತ್ತಾರೆ. ಗರುಡ ಧ್ವಜದಲ್ಲಿ ಓಂಕಾರನಾದಗಳು ಕೇಳಿಸುತ್ತವೆ. ತಿರುವೆಲ್ಲೂರು ವೀರರಾಘವ ಸ್ವಾಮಿಯ ಮೂರ್ತಿಯು ಬೆವರುತ್ತದೆ ಎಂದು ಸಹ ಕಾಲಜ್ಞಾನದಲ್ಲಿ ಬರೆಯಲಾಗಿದೆ. ಅದೂ ಕೂಡ ಈಗ ನಡೆಯುವ ಸೂಚನೆ ಕಾಣಿಸುತ್ತಿದೆ. ಹಾಗೆಯೇ ಧನ ಧಾನ್ಯಗಳ ಬೆಲೆಗಳು ಗಗನಕ್ಕೇರುತ್ತವೆ. ಅಕ್ಕಿಯನ್ನು ಕೊಂಡುಕೊಳ್ಳಲಾಗದೆ ತೀರಾ ಕಡುಬಡವರು ಹಸಿವಿನಿಂದ ಸಾವನ್ನಪ್ಪುತ್ತಾರೆ. ಈ ಹಸಿವಿನ ಸಾವುಗಳು ಅತಿ ಹೆಚ್ಚಾಗುತ್ತವೆ ಎಂದು ಬ್ರಹ್ಮೇಂದ್ರರವರು ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಇದು 2024 2030 ನಡುವೆ ಯಾವಾಗಾದರೂ ಸರಿ ನಡೆಯುವ ಅವಕಾಶಗಳು ಬಹಳಷ್ಟಿವೆ.
ಹಾಗೆಯೇ 2024 ನಂತರ ವೀರಬ್ರಹ್ಮೇಂದ್ರರವರ ಮಠಕ್ಕೆ ಈಶಾನ್ಯ ದಿಕ್ಕಿನಲ್ಲಿ ಒಬ್ಬ ಮಹಿಳೆ ಗರ್ಭಧರಿಸುತ್ತಾಳೆ. ಆ ಗರ್ಭವು ಒಡೆದು ಹೋಗಿ ಮಗು ಜನಿಸುತ್ತದೆ. ಆ ಸಮಯದಲ್ಲಿ ಆಕಾಶದಲ್ಲಿ ಗುಡುಗುಗಳು ಮಿಂಚುಗಳು ಅತಿ ಹೆಚ್ಚಾಗಿ ಅಲ್ಲಿನ ಪ್ರಜೆಗಳು ಬಹುಪಾಲು ಸಾಯುತ್ತಾರೆ ಎಂದು ಬ್ರಹ್ಮೇಂದ್ರರವರು ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಹಾಗೆಯೇ 2024 ನಂತರ ನಮ್ಮ ಭಾರತದಲ್ಲಿ ಒಂದು ದೊಡ್ಡ ಯುದ್ಧ ನಡೆಯುತ್ತದೆ. ದೆಹಲಿಯಲ್ಲಿ ಬಾಂಬ್ಗಳ ಸುರಿಮಳೆಯಾಗುತ್ತದೆ. ಈ ಯುದ್ಧದಲ್ಲೂ ಕೂಡ ಬಹಳ ಮಂದಿ ಸಾಯುತ್ತಾರೆ. ಅದೇ ಸಮಯದಲ್ಲಿ ಸಂಪೂರ್ಣ ನೆಲ್ಲೂರು ನೀರಿನಿಂದ ಮುಳುಗಿ ಹೋಗುತ್ತದೆ ಎಂದು ಸಹ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ 2024 ನಂತರ ಜಾತಿ ಮತಗಳ ಕಾರಣದಿಂದ ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ಸಾಯುತ್ತಾರೆ ಎಂದು ಬರೆದಿದ್ದಾರೆ. ಹಾಗೆಯೇ ಪಾಪಾತ್ಮರು ಹೆಚ್ಚು ಕಾಲ ಜೀವಿಸುತ್ತಾರೆಂದು ಮತ್ತು ಒಳ್ಳೆಯವರು ಅತಿ ಬೇಗ ಸಾಯುತ್ತಾರೆಂದು ಹೇಳಿದ್ದಾರೆ. ಬಂಗಾರವು ಅಪರೂಪವಾಗುತ್ತದೆಂದು, ಇರುವ ಬಂಗಾರಕ್ಕೆ ಬೇಡಿಕೆ ಹೆಚ್ಚಾಗಿ ಅದರ ಬೆಲೆಯು ಗಗನಕ್ಕೇರುತ್ತದೆಂದು ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಈಗ ಪ್ರಸ್ತುತ ನಡೆಯುತ್ತಿರುವುದು ನಮಗೆ ತಿಳಿದೇ ಇದೆ. ಹಾಗೆಯೇ ಹಿತ್ತಾಳೆಯ ವಸ್ತುಗಳ ಬೆಲೆಗಳೂ ಕೂಡ ಹೆಚ್ಚಾಗುತ್ತದೆಂದು ಹೇಳಿದ್ದಾರೆ. ಕೃಷ್ಣಾ ನದಿ ದಡದ ಬೆಜವಾಡ ಕನಕದುರ್ಗಾ ದೇವಿಯ ಮೂಗುತಿಯನ್ನು ಮಾರುತ್ತಾರೆ ಎಂದು ಬ್ರಹ್ಮೇಂದ್ರರವರು ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಒಂದು ವೇಳೆ ಜಲಪ್ರಳಯ ಬಂದು ಇಲ್ಲವೇ ಭೂಕಂಪ ಸಂಭವಿಸಿ ನಾಗಾರ್ಜುನ ಸಾಗರವು ಬಿರುಕುಗಳು ಬಿಟ್ಟು ಅಂತಹ ವಿಪತ್ತು ಸಂಭವಿಸಿದರೆ ಕೃಷ್ಣಾ ನದಿ ಇಂದ್ರಕೀಲಾದ್ರಿಯನ್ನು ಮುಟ್ಟುವ ತೊಂದರೆ ಇದೆ. 5,000 ವರ್ಷಗಳ ನಂತರ ಗಂಗಾ ನದಿ ಕಾಣಿಸದೇ ಹೋಗುತ್ತದೆಂದು ಬ್ರಹ್ಮೇಂದ್ರರವರು ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಇದರ ಕುರಿತಾಗಿ ವಿಭಿನ್ನವಾದ ವಾದ ವಿವಾದಗಳು ಕೂಡ ಈಗ ನಡೆಯುತ್ತಿವೆ. ಹಾಗೆಯೇ ಕೃಷ್ಣಾ ನದಿಯ ಬಳಿ ಒಂದು ಬಂಗಾರದ ರಥವು ಪ್ರತ್ಯಕ್ಷವಾಗುತ್ತದೆ. ಅದನ್ನು ನೇರವಾಗಿ ನೋಡುವವರಿಗೆ ಅದರ ಕಾಂತಿಯಿಂದ ಕಣ್ಣುಗಳು ಕಾಣಿಸದೆ ಕುರುಡರಾಗುತ್ತಾರೆ ಎಂದು ಸಹ ಕಾಲಜ್ಞಾನದಲ್ಲಿ ಬರೆಯಲಾಗಿದೆ. ಹಾಗೆಯೇ ಭವಿಷ್ಯತ್ತಿನಲ್ಲಿ ಪರ್ವತಕ್ಕೆ ಒಂದು ಮೊಸಳೆ ಉದ್ಭವಿಸುತ್ತದೆ. ಇದು 8 ದಿನಗಳ ಕಾಲ ಇದ್ದು ಭ್ರಮರಾಂಬ ದೇವಾಲಯಕ್ಕೆ ಪ್ರವೇಶಿಸಿ ಗಂಡು ಮೇಕೆಯ ಹಾಗೆ ಕೂಗಿ ಮಾಯವಾಗುತ್ತದೆಂದು ಬರೆದಿದ್ದಾರೆ. ಬೆಂಗಳೂರಿನಲ್ಲಿರುವ ಕಾಮಾಕ್ಷಿ ದೇವಾಲಯದ ಕಾಮಾಕ್ಷಿ ದೇವಿ ವಿಗ್ರಹದಿಂದ ರಕ್ತ ಸೋರುತ್ತದೆ. ಹಾಗೆಯೇ ಕಂಚಿ ಕಾಮಾಕ್ಷಿಯ ಕಣ್ಣುಗಳು ಕೆಂಪಾಗುತ್ತವೆ. ಆ ಕೇಡುಗಾಲದಲ್ಲಿ ಲಕ್ಷಾಂತರ ಜನರು ಮರಣ ಹೊಂದುತ್ತಾರೆಂದು ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಈ ಮುಂಬರುವ ವರ್ಷಗಳಲ್ಲಿ ಅಕ್ರಮ ಸಂಬಂಧಗಳು ಕೂಡ ವಿಪರೀತವಾಗಿ ಹೆಚ್ಚಾಗುತ್ತವೆಂದು, ಇವು ಕೊಲೆಗಳಿಗೆ ದಾರಿ ಮಾಡಿಕೊಡುತ್ತವೆಂದು ಕೂಡ ತಮ್ಮ ಕಾಲಜ್ಞಾನದಲ್ಲಿ ಬರೆಯಲಾಗಿದೆ. ಸ್ನೇಹಿತರೆ, ಅದು ಈಗಾಗಲೇ ನಡೆಯುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ ಕೂಡ. ಶ್ರೀ ಕಾಳಹಸ್ತಿ ದೇವಾಲಯದಲ್ಲಿ ಕಳ್ಳತನವಾಗುತ್ತದೆ. ಮಲ್ಲಿಕಾರ್ಜುನ ಸ್ವಾಮಿ ಶ್ರೀಶೈಲವನ್ನು ಬಿಟ್ಟು ವಿಂಧ್ಯಾಪರ್ವತಗಳಿಗೆ ಹೊರಟು ಹೋಗುತ್ತಾರೆಂದು ಬ್ರಹ್ಮೇಂದ್ರರವರು ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಮನುಷ್ಯರಲ್ಲಿ ಅಕಾಲಿಕ ಮರಣ ಹೆಚ್ಚಾಗುತ್ತದೆಂದು ಕೂಡ ತಮ್ಮ ಕಾಲಜ್ಞಾನದಲ್ಲಿ ಬರೆಯಲಾಗಿದೆ. ಅದು ಸಹ ಈಗಾಗಲೇ ನಿಜವಾಗುತ್ತಿದ್ದು, ಈ ಪ್ರಸ್ತುತ ಪ್ರಪಂಚದಲ್ಲಿ ಬಹಳಷ್ಟು ಮಂದಿ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಇಹಲೋಕ ತ್ಯಜಿಸುತ್ತಿದ್ದಾರೆ. ಆನಂತರ ಮುಂಬರುವ ವರ್ಷಗಳಲ್ಲಿ ಬೇವಿನ ಮರದಿಂದ ಅಮೃತದಂತಹ ದ್ರವ ಸೋರಿಕೆಯಾಗುತ್ತದೆಂದು ಬರೆದಿದ್ದಾರೆ. ಹಾಗೆಯೇ ಶ್ರೀಶೈಲಕ್ಕೆ ಹತ್ತಿರದಲ್ಲಿರುವ ಬೆಟ್ಟಗಳಿಂದ ಭಾರೀ ಗಾತ್ರದ ಬಂಡೆಗಲ್ಲುಗಳು ಉರುಳಿಬಿದ್ದು ಬಹಳ ಮಂದಿ ಜನರ ಪ್ರಾಣಕ್ಕೆ ಅಪಾಯವಿದೆ. ಹಾಗೆಯೇ ಆ ಒಡೆದು ಹೋದಂತಹ ಆ ಕಲ್ಲಿನ ಚೂರುಗಳು ಆಕಾಶಕ್ಕೆ ಜಿಗಿಯುತ್ತವೆ ಎಂದು ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ದೇವಿ ಶಕ್ತಿಪೀಠಗಳಲ್ಲಿ ಒಂದಾದ ಶಕ್ತಿಪೀಠ ಆಲಂಪುರ ಜೋಗುಳಾಂಬ ಶಕ್ತಿಪೀಠ. ಇದು ಮೆಹಬೂಬನಗರ ಜಿಲ್ಲೆಯಲ್ಲಿದೆ. ಈ ದೇವಾಲಯದಲ್ಲಿ ತಾಯಿ ಜೋಗುಳಾಂಬ ಕಣ್ಣಿನಿಂದ ನೀರು ಮತ್ತು ಸ್ತನಗಳಿಂದ ಹಾಲು ಬರುತ್ತದೆಂದು ಬ್ರಹ್ಮೇಂದ್ರರವರು ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಕರ್ನೂಲು ಜಿಲ್ಲೆಯಲ್ಲಿ ಯಾಗಂಟಿ ಪ್ರಸಿದ್ಧ ಪುಣ್ಯಕ್ಷೇತ್ರವಿದೆ. ಅದರಲ್ಲಿನ ಯಾಗಂಟಿ ನಂದೀಶ್ವರನು ಬೆಳೆದು ದೊಡ್ಡದಾಗಿ ಕಲ್ಲುಗಳನ್ನು ನುಂಗುತ್ತಾನೆ ಎಂದು ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ಸುಮಾರು 100 ವರ್ಷಗಳ ಹಿಂದೆ ಈ ನಂದೀಶ್ವರನನ್ನು ಸುತ್ತು ಹಾಕಲು ಜಾಗವಿತ್ತಂತೆ. ಆದರೆ ಈಗ ಆ ಜಾಗವೆಲ್ಲವೂ ಸಹ ನಂದೀಶ್ವರನೇ ಬೆಳೆದು ಆವರಿಸಿಕೊಂಡಿದ್ದಾನೆ. ಪ್ರತಿ 20 ವರ್ಷಗಳಿಗೊಮ್ಮೆ ನಂದೀಶ್ವರನ ವಿಗ್ರಹ 1 ಅಂಗುಲದಷ್ಟು ಬೆಳೆಯುತ್ತದೆಂದು ಪುರಾತತ್ವ ಶಾಸ್ತ್ರಜ್ಞರು ಹೇಳುತ್ತಿದ್ದಾರೆ. ಇನ್ನು ಮುಂಬರುವ ವರ್ಷಗಳಲ್ಲಿ ಭಾರತ ದೇಶವು ಅಗ್ರ ರಾಷ್ಟ್ರವಾಗುತ್ತದೆ. 2028 ಹೊತ್ತಿಗೆ ಭಾರತವು ಪ್ರಪಂಚದಲ್ಲೆಲ್ಲ ಅಗ್ರ ದೇಶಗಳಲ್ಲಿ ಒಂದಾಗುತ್ತದೆಂದು ಬ್ರಹ್ಮೇಂದ್ರರವರು ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಇನ್ನು ಹಸುವಿನ ಹೊಟ್ಟೆಯಲ್ಲಿ ಮನುಷ್ಯನ ಜನನವಾಗುತ್ತದೆಂದು ಸಹ ಬರೆದಿದ್ದಾರೆ. ಭವಿಷ್ಯತ್ತಿನಲ್ಲಿ ಪಂಚಾಂಗಗಳು ದಾರಿ ತಪ್ಪುತ್ತವೆಂದು ಬ್ರಹ್ಮೇಂದ್ರರವರು ಹೇಳಿದ ಹಾಗೆಯೇ ಈ ಸಮಯದಲ್ಲಿ ನಡೆಯುತ್ತಿದೆ. ಇನ್ನು ಮುಂದೆ ಇನ್ನೂ ನಡೆಯುವ ಅವಕಾಶಗಳು ಕಾಣಿಸುತ್ತಿವೆ. ಜನರ ಕಣ್ಣುಗಳಲ್ಲಿ ಬೆಂಕಿ ಕಾಣಿಸುತ್ತದೆ, ಬಾಯಿಯಲ್ಲಿ ಬೊಬ್ಬೆಗಳು ಬರುತ್ತವೆ, ರಕ್ತದ ವಾಂತಿಗಳು ಮಾಡುತ್ತಾ ಜನರು ಮರಣ ಹೊಂದುತ್ತಾರೆ.
ಹಾಗೆಯೇ ವನ್ಯ ಮೃಗಗಳು ಕೂಡ ಸಾವನ್ನಪ್ಪುತ್ತವೆ ಎಂದು ಬ್ರಹ್ಮೇಂದ್ರರವರು ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಕೃಷ್ಣ ಮತ್ತು ಗೋದಾವರಿ ನದಿಗಳ ಮಧ್ಯೆ ಹಸುಗಳು ಗುಂಪು ಗುಂಪುಗಳಾಗಿ ಸಾವನ್ನಪ್ಪುತ್ತವೆ ಮತ್ತು ಸೂರ್ಯಮಂಡಲದಿಂದ ಮಾತುಗಳ ರೂಪದಲ್ಲಿ ಶಬ್ದಗಳು ಕೇಳಿಸುತ್ತವೆ. ರಾತ್ರಿ ಹಗಲೆನ್ನದೆ ರಣಹದ್ದುಗಳು ಗುಂಪು ಗುಂಪುಗಳಾಗಿ ಕೂಗುತ್ತಿರುತ್ತವೆ. ನೀರಿನಲ್ಲಿರುವ ಮೀನುಗಳು ನಾವು ಸಾಯುತ್ತಿದ್ದೇವೆ ಎಂದು ಭಾವಿಸಿ ಹೊರಗೆ ಬರುತ್ತವೆ. ವಿಚಿತ್ರವಾದ ಈಚಲು ಮರವೊಂದು ರಾತ್ರೋರಾತ್ರಿ ಬೆಳೆದು ನಿಲ್ಲುತ್ತದೆ, ಮತ್ತೆ ಬಿದ್ದು ಹೋಗುತ್ತದೆ. ಹೀಗೆ 8 ವರ್ಷಗಳು ನಡೆದ ನಂತರ ಅದು ಪೂರ್ತಿಯಾಗಿ ನಶಿಸಿ ಹೋಗುತ್ತದೆ. ಇದು ಮೊದಲಾದ ನಂತರ ದೇಶದಲ್ಲಿ ತೀವ್ರವಾದ ಬರಗಾಲ ಶುರುವಾಗುತ್ತದೆ. ಹೀಗೆ ಇನ್ನೂ ಸಾವಿರಾರು ವಿಷಯಗಳ ಬಗ್ಗೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರರವರು ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಇನ್ನಷ್ಟು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ನಿಜ ಹೇಳಬೇಕೆಂದರೆ ಬ್ರಹ್ಮೇಂದ್ರರವರು ಹೇಳಿದ ಬಹಳಷ್ಟು ವಿಷಯಗಳು ನಮ್ಮ ಭೂಮಿಯ ಮೇಲೆ ಸಂಭವಿಸಿವೆ. ಕೆಲವು ಸಂಭವಿಸಿಲ್ಲ, ಹಾಗೆಂದ ಮಾತ್ರಕ್ಕೆ ಸಂಭವಿಸುವುದಿಲ್ಲ ಎಂದು ಖಚಿತವಾಗಿ ಹೇಳಲಾರೆವು. ಮುಂಬರುವ ದಿನಗಳಲ್ಲಿ ನಡೆಯುವ ಬದಲಾವಣೆಗಳ ಕುರಿತು ಆ ಭಗವಂತನ ಅನುಗ್ರಹದಿಂದ ಕಾಲವೇ ನಮಗೆ ಸಮಾಧಾನ ಹೇಳುತ್ತದೆ. ಮತ್ತೆ ಶ್ರೀ ವೀರಬ್ರಹ್ಮೇಂದ್ರರವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ ವಿಷಯಗಳು ಭವಿಷ್ಯತ್ತಿನಲ್ಲಿ ನಿಜವಾಗುತ್ತವೆ ಎಂದು ನೀವು ಸಹ ಭಾವಿಸುತ್ತೀರಾ? ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.